ನಮಸ್ಕಾರ ಸಿಂಪಲ್ ಆಗಿ ಇಂಗ್ಲಿಷ್ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಇವತ್ತಿನ ಪಾಠ ಶುರು ಮಾಡಕ ಮುಂಚೆ ಒಂದು ಚಿಕ್ಕ ಪ್ಲಕಾರ್ಡ್ ನೋಡಿ ಮೈಂಡ್ಸ್ ಆರ್ ಲೈಕ್ ಪ್ಯಾರಾಚೂಟ್ಸ್ ದೇ ಫಂಕ್ಷನ್ ಓನ್ಲಿ ವೆನ್ ದೇ ಆರ್ ಓಪನ್ ಇಲ್ಲಿ ಬರ್ದಿರೋದು ಏನಂದ್ರೆ ನಾವು ಟೀಚರ್ಸ್ ಮಾಡೋ ಕೆಲಸ ನಮ್ಮ ಕೆಲಸ ನಾನು ನಿಮಗೆ ಮುಂಚೆನೂ ಹೇಳಿದಿನಿ ತುಂಬೋದಲ್ಲ ಆದರೆ ದಾರಿ ತೋರಿಸೋದು ಅಲ್ಲ ಆದರೆ ನಿಮ್ಮ ಮೈಂಡನ್ನು ಓಪನ್ ಮಾಡೋದು ಕ್ಲೋಸ್ ಆಗಿರೋ ನಿಮ್ಮ ಮೈಂಡ್ನ ಓಪನ್ ಮಾಡಿದ್ರೆ ನಿಮ್ಮ ಯೋಚನೆಗಳನ್ನು ನಿಮ್ಮ ಅನುಭವಕ್ಕೆ ತಕ್ಕಂತೆ ಹಾಗೂ ನಿಮ್ಮ ವಾತಾವರಣಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡೋದು ನಿಮಗೆ ಚೆನ್ನಾಗಿ ಬರುತ್ತೆ ಆದರೆ ನಿಮಗೆ ಬೇಕಾಗಿರೋದು ಬರೀ ಅವೇರ್ನೆಸ್ ಈಗಿನ ಕಾಲದಲ್ಲಿ ಎಜುಕೇಷನ್ ಇಸ್ ನಾಟ್ ಇಂಪಾರ್ಟೆಂಟ್ ಎಜುಕೇಷನ್ಕ್ಕಿಂತ ಜಾಸ್ತಿ ಅವೇರ್ನೆಸ್ ನಾವು ಸ್ಕೂಲ್ಗಳಲ್ಲಿ ಏನು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಎಜುಕೇಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಿಲ್ಲ ಎಜುಕೇಷನ್ಗೆ ಒಂದು ಲೆವೆಲ್ ಮೇಲೆ ಇರುವ ಅವೇರ್ನೆಸ್ ತರಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಈಗಿನ ಕಾಲದಲ್ಲಿ ಮಕ್ಕಳು ಬಹಳ ಹುಷಾರಾಗಿದ್ದಾರೆ ದೇ ಆರ್ ವೆರಿ ವೆರಿ ಶಾರ್ಪ್ ನಮ್ಮ ನೆಕ್ಸ್ಟ್ ಜನರೇಷನ್ ತುಂಬಾ ಶಾರ್ಪ್ ಇದ್ದಾರೆ ಅವರು ಬೇಗ ಗ್ರಾಸ್ಪ್ ಮಾಡ್ಕೊಳ್ತಾರೆ ಯಾಕೆ ಅಂದರೆ ನಾವು ಮೊದಲನೇ ಸತಿ ಫೋನ್ ಮಾಡಿದ್ದು ಫೋನ್ ನೋಡಿದ್ದು ನಾವು ಮೊದಲನೇ ಸತಿ ಫೋನ್ ನೋಡಿದ್ದು ನಮಗೆ 10-12 ವರ್ಷ ಇರಬೇಕಾದ್ರೆ ಆದರೆ ಈಗ ಮಕ್ಕಳು ಹುಟ್ಟಿದಾಗಲೇ ನಾವು ಆಗಿನ ಕಾಲದಲ್ಲಿ ಲ್ಯಾಂಡ್ಲೈನ್ ಫೋನ್ ನೋಡಿದ್ದು ಈಗ ನೀವೆಲ್ಲ ಹುಟ್ಟಿದಾಗಲೇ ಐಪ್ಯಾಡ್ ಕಂಪ್ಯೂಟರ್ ಫೋನ್ಸ್ ಮೊಬೈಲ್ಸ್ ಎಲ್ಲವನ್ನು ಯೂಸ್ ಮಾಡ್ತೀರಾ ನಿಮಗೆ ಟೆಕ್ನಾಲಜಿ ಎಕ್ಸ್ಪೋಜರ್ ತುಂಬ ಇದೆ ನಿಮಗೆ ಅನುಭವಗಳು ಜಾಸ್ತಿ ಇದೆ ನೀವು ಒಂದು ಚಾನಲ್ ಅಲ್ಲ ನೂರಾರು ಚಾನಲ್ನ ನೀವು ಡೈಲಿ ನೋಡ್ತೀರಾ ಅಲ್ವಾ ಆದರೆ ಈ ಎಜುಕೇಷನ್ ಬರೋದು ಯಾವಾಗ ಎಜುಕೇಷನ್ ನಿಮಗೆ ಯೂಸ್ಫುಲ್ ಆಗೋದು ಯಾವಾಗ ನಿಮ್ಮ ಅವೇರ್ನೆಸ್ ಇನ್ಕ್ರೀಸ್ ಆದಾಗ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮೈಂಡ್ ಇದೆಯಲ್ಲ ನಿಮ್ಮ ಹಾರ್ಟ್ ಇರ್ಬೋದು ನಿಮ್ಮ ಮೈಂಡ್ ಇರ್ಬೋದು ಅಥವಾ ನಿಮ್ಮ ಸ್ಪಿರಿಟ್ ಇರ್ಬೋದು ಇದೆಲ್ಲ ಫಂಕ್ಷನ್ ಆಗೋದು ಉತ್ತಮವಾಗಿ ಫಂಕ್ಷನ್ ಆಗೋದು ಯಾವಾಗ ಹೇಳಿ ಓಪನ್ ಇದ್ದಾಗ ಸೊ ಇಲ್ಲಿ ಬರೆದಿದೆ ನೋಡಿ ಮೈಂಡ್ಸ್ ಆರ್ ಲೈಕ್ ಪ್ಯಾರಾಚೂಟ್ಸ್ ಪ್ಯಾರಾಚೂಟ್ಸ್ ಎಲ್ಲಿ ಫಂಕ್ಷನ್ ಆಗುತ್ತೆ ಅದು ಕ್ಲೋಸ್ ಆಗಿದ್ದಾಗ ಅದಕ್ಕೆ ಜಾಸ್ತಿ ಉಪಯೋಗ ಇಲ್ಲ ಆದರೆ ಅದು ಓಪನ್ ಆದಾಗ ಜೀವಕ್ಕೆ ಅದು ರಕ್ಷಣೆ ನೀಡುತ್ತೆ ಅಲ್ವಾ ಸೊ ಪ್ಲೀಸ್ ಇವತ್ತು ನೀವು ಈ ಕಾರ್ಯಕ್ರಮದಲ್ಲಿ ಒಳ್ಳೆ ರೀತಿಯಲ್ಲಿ ನಿಮ್ಮ ಮೈಂಡನ್ನು ಓಪನ್ ಮಾಡ್ಕೊಳ್ಳಿ ನಾವು ನಿಮ್ಮ ಮೈಂಡನ್ನು ಓಪನ್ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ನಿಯಮಗಳನ್ನ ಮುಂಚೆಯಿಂದ ತೋರಿಸ್ತಾ ಇದ್ದೀವಿ ಅಲ್ವಾ ಬರೀ ಇಂಗ್ಲೀಷ್ ಅಲ್ಲ ಇಲ್ಲಿ ನಾವು ನಿಮಗೆ ಗ್ರಾಮರಿಂದ ಪಾಠ ಮಾಡ್ತಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಗ್ರಾಮರ್ ಗ್ರಾಮರ್ ಇಸ್ ನಾಟ್ ಆಲ್ ಇಂಪಾರ್ಟೆಂಟ್ ಆಮೇಲೆ ಗ್ರಾಮರ್ ಸ್ಪೆಲ್ಲಿಂಗ್ ಜ್ಞಾಪಕ ಇಟ್ಕೊಳ್ಳಿ ಜಿ ಆರ್ ಎ ಎಮ್ ಎಮ್ ಎ ಆರ್ ಇ ಆರ್ ಅಲ್ಲ ಜಿ ಆರ್ ಎ ಎಮ್ ಎಮ್ ಎ ಆರ್ ಸೊ ನಾವು ಗ್ರಾಮರಿಂದ ನಿಮಗೆ ಪಾಠ ತೋರಿಸ್ಕೊಡ್ತಾ ಇಲ್ಲ ಆದರೆ ನಮಗೆ ಅದಕ್ಕಿಂತ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದು ನಾವು ಅದಕ್ಕಿಂತ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದು ಉಪಯೋಗದ ನಿಯಮದಲ್ಲಿ ವ್ಯಾಕರಣದ ಪ್ರಯೋಗ ನಮಗೆ ಯೂಸೇಜ್ ಇಂಪಾರ್ಟೆಂಟು ಗ್ರಾಮರ್ಕ್ಕಿಂತ ಹೇಗೆ ಅವೇರ್ನೆಸ್ ಎಜುಕೇಷನ್ಗೂ ಒಂದು ಲೆವೆಲ್ ಮೇಲಿದೆಯೋ ಅದೇ ಥರ ಗ್ರಾಮರ್ಗೆ ಒಂದು ಲೆವೆಲ್ ಮೇಲೆ ಯೂಸೇಜ್ ಇದೆ ನಾವು ಉಪಯೋಗದ ನಿಯಮಗಳನ್ನ ಪಕ್ಕಾ ಕಲ್ತ್ಕೊಂಡ್ರೆ ನಮಗೆ ಖಂಡಿತವಾಗ್ಲೂ ಇಂಗ್ಲೀಷ್ ಬಳಕೆ ಅಷ್ಟೇ ಅಲ್ಲ ಆದರೆ ಕಮ್ಯುನಿಕೇಷನ್ ನಿಯಮಗಳು ಸಂಪರ್ಕದ ನಿಯಮಗಳನ್ನ ನಾವು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ಸೊ ವೀಕ್ಷಕರೇ ನಾವು ಯೂಸೇಜ್ ರೀತಿಯಲ್ಲಿ ನಿಮಗೆ ವ್ಯಾಕರಣನ ಯಾವ ಥರ ತೋರಿಸ್ಕೊಡ್ತಾ ಇದ್ದೀವಿ ಬಹಳ ಸಿಂಪಲ್ ಮೆಥಡ್ ನನ್ನ ಮೆಥಡ್ ಮದರ್ ಟಂಗ್ ಮೆಥಡ್ ನನ್ನ ಮೆಥಡ್ ಏನು ಹೇಳಿ ಮದರ್ ಟಂಗ್ ಮೆಥಡ್ ಇದನ್ನು ಇನ್ನೂ ಸೂಕ್ಷ್ಮವಾಗಿ ಹೇಳಬೇಕು ಅಂದರೆ ಇನ್ನೂ ಚೆನ್ನಾಗಿ ಹೇಳಬೇಕು ಅಂದರೆ ನೀವು ಇಂಗ್ಲೀಷ್ನಲ್ಲಿ ಮಾತಾಡಿ ಇಂಗ್ಲೀಷ್ನಲ್ಲಿ ಯೋಚನೆ ಮಾಡಿ ಬಟ್ ಚೆಕ್ ಇನ್ ಯುವರ್ ಮದರ್ ಟಂಗ್ ನೀವು ಇಂಗ್ಲೀಷ್ನಲ್ಲಿ ಮಾತಾಡಿ ಇಂಗ್ಲೀಷ್ನಲ್ಲಿ ಯೋಚನೆ ಮಾಡಿ ದಯವಿಟ್ಟು ಚೆಕ್ ಇನ್ ಯುವರ್ ಮದರ್ ಟಂಗ್ ನಿಮಗೆ ನಿಮ್ಮ ಮದರ್ ಟಂಗಲ್ಲಿ ವ್ಯಾಕರಣದ ಬಗ್ಗೆ ಕಂಪ್ಲೀಟ್ ಅರಿವಿದೆ ಆದರೆ ಹೆಸರುಗಳು ಗೊತ್ತಿಲ್ಲ ವ್ಯಂಜನ ಯಾವುದು ನಾಮಪದ ಯಾವುದು ಪರ್ಯಾಯ ನಾಮಪದ ಯಾವುದು ಇದೆಲ್ಲ ನಿಮಗೆ ಬೇಕಾಗೂ ಇಲ್ಲ ಇದು ಗುಣವಾಚಕನ ಅಲ್ವಾ ಅದೆಲ್ಲ ನಿಮಗೆ ಖಂಡಿತ ಹೇಳ್ತೀನಿ ಮಾನ್ಯತೆ ಇಟ್ಕೊಳ್ಳಲ್ಲ ಆದರೆ ನೀವು ಅದನ್ನೆಲ್ಲದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ಪರ್ಫೆಕ್ಟ್ ಮಾಡ್ಕೊಂಡಿದ್ದೀರಾ ನಾನು ಕೇಳಿದ್ರೆ ಪರ್ಯಾಯ ನಾಮಪದ ಯಾವುದು ಅಂದರೆ ಗೊತ್ತಿಲ್ಲ ಸರ್ ಅಂತೀರ ಆದರೆ ಇದು ಅದು ನಾನು ನೀನು ನೀವು ನೀವೆಲ್ಲ ಇವರು ಅವರು ಕರೆಕ್ಟ್ ರೀತಿಯಲ್ಲಿ ಕರೆಕ್ಟ್ ಜಾಗದಲ್ಲಿ ಪ್ರಯೋಗ ಮಾಡ್ತೀರ ಅಲ್ವಾ ಅದು ಇಂಪಾರ್ಟೆಂಟ್ ಸೊ
ಇದು ನೋಡ್ಕೊಳ್ಳಿ. ಇವತ್ತು ನಾವು ನಿಮಗೆ ಈ ಕಾರ್ಯಕ್ರಮದಲ್ಲಿ ನಾಲ್ಕು ವಿಷಯ ತೋರಿಸ್ಕೊಡ್ತಾ ಇದ್ದೀವಿ. ಗ್ರಾಮರ್ ಅಲ್ಲ, ಗ್ರಾಮರ್ ರೂಲ್ಸ್, ಇಂಗ್ಲಿಷ್ ಭಾಷೆಯ ಪ್ರಯೋಗದ ನಿಯಮಗಳು. ಎರಡನೇದಾಗಿ ನಿಮಗೆ ಲಿಂಗ್ವಿಸ್ಟಿಕ್ ಅಬಿಲಿಟಿ, ಭಾಷೆಯನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸುವಂಥ ಮೆಥಡ್, ಕಾಂಟೆಂಪ್ರರಿ ಕಮ್ಯುನಿಕೇಷನ್ ನಾರ್ಮ್ಸ್, ಹಂಗಂದರೆ ಈಗಿನ ಕಾಲದಲ್ಲಿ ನೀವು ಸಂಪರ್ಕದಲ್ಲಿ ಭಾಷೆಯನ್ನು ಯಾವ ಥರ ಉಪಯೋಗಿಸಬೇಕು, ಹಾಗೂ ಪ್ರೊಫೆಷ್ನಲ್ ಬಿಹೇವಿಯರ್, ವೃತ್ತಿಪರ ನಡವಳಿಕೆ, ಇಷ್ಟನ್ನು ನಾವು ಸ್ವಲ್ಪ ಹಿಂಟ್ಸಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ, ನಿಮಗೆ ಕೀ ಪಾಯಿಂಟ್ಸ್ ಕೊಡ್ತಾ ಇದ್ದೀವಿ. ಆದರೆ ಇದೆಲ್ಲ ನಾವು ತೋರಿಸ್ಕೊಡ್ತಾ ಇರೋದು ಯಾಕೆ? ಟು ಓಪನ್ ಯುವರ್ ಮೈಂಡ್. ಈ ಥರ ಇದೆ, ನೀವು ಡಿಸೈಡ್ ಮಾಡ್ಕೊಳ್ಳಿ. ನಾ ಯಾವಾಗಲೂ ಹೇಳ್ತೀನಿ, ದಯವಿಟ್ಟು ನೀವು ಅಫೀಷಿಯಲ್ಲಾಗಿ ಮಾತಾಡಬೇಕಾದ್ರೆ ಯಾ ಅಂತ ಹೇಳಬೇಡಿ, ಅಷ್ಟು ಚೆನ್ನಾಗಿರಲ್ಲ. ಎಸ್ ಅನ್ನಿ, ಇನ್ನೂ ಚೆನ್ನಾಗಿರತ್ತೆ. ದಯವಿಟ್ಟು ನೀವು ಇನ್ಮೇಲಿಂದ ಮಾತಾಡಬೇಕಾದ್ರೆ ಓಕೆ ಅನ್ಬೇಡಿ, ಅದರ ಬದಲು ನೀವೇ ನೋಡ್ಕೊಳ್ಳಿ, ಆಲ್ ರೈಟ್, ಎರಡು ಪದ ಆಲ್ ರೈಟ್ ಅಂತ ಒಟ್ಟಿಗೆ ಹಾಕ್ಬೇಡಿ, ಆಲ್ ರೈಟ್ ಅಥವಾ ಫೈನ್, ಯಾವುದು ಚೆನ್ನಾಗಿದೆ? ಓಕೆ ಚೆನ್ನಾಗಿದೆಯಾ, ಆಲ್ ರೈಟ್ ಫೈನ್ ಚೆನ್ನಾಗಿದೆಯಾ? ದಯವಿಟ್ಟು ನೀವು ಮಾತಾಡಬೇಕಾದ್ರೆ ಇನ್ಮೇಲಿಂದ ತಲೆ ಅಲ್ಲಾಡಿಸ್ಬೇಡಿ. ಪ್ರತಿ ಸತಿ ನೀವು ನೋಡ್ಕೊಳ್ಳಿ, ಎಸ್ ಅಂದಾಗ ಎಸ್ ಅಂತೀರ, ನೋ ಅಂದಾಗ ನೋ ಅಂತೀರ, ಆ ಥರ ಮಾಡಬೇಡಿ. ಇನ್ಮೇಲಿಂದ ನೀವು ಮಾತಾಡಬೇಕಾದ್ರೆ ಯು ಶುಡ್ ಬಿ ವರ್ಬಲ್, ಹಂಗಂದರೆ ಜನ ನಿಮ್ಮ ಮಾತನ್ನು ಕೇಳಬೇಕು, ನಾಟ್ ವಿಜುವಲ್. ಕೆಲವರು ಸ್ಪೆಷಲಿ ಇಂಡಿಯನ್ಸ್ನ ಕೆಲವರು ಅಣಗಿಸ್ತಾರೆ. ಯಾವ ಥರ ಆಗುತ್ತಾ? ನಿಮಗೆ ಕಾಫಿ ಬೇಕಾ ಅಂದರೆ ಫಾರಿನರ್ಸ್ ಏನು ಮಾಡ್ತಾರೆ? ಎಸ್ ಎಸ್ ಐ ವಾಂಟ್ ಕಾಫಿ ಅಂತಾರೆ. ಅದರ ಅರ್ಥ ಏನು ಅಂದರೆ, ಇವ್ರಿಗೆಲ್ಲ ನಾವು ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ, ತಲೆಯಲ್ಲಾಡಿಸಿದ್ರೇ ಅರ್ಥ ಆಗೋದು ಅಂತ. ಹಾಗಲ್ಲ, ನಾವು ಈಗಿನ ಕಾಲದಲ್ಲಿ ವರ್ಲ್ಡ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ವರ್ಬಲ್ ಆಗಿರಬೇಕು. ನಾವು ಮಾತಾಡಬೇಕಾರೆ ಎಸ್ ಸರ್, ಫೈನ್ ಸರ್, ಡು ಯು ಹ್ಯಾವ್ ಯುವರ್ ರೆಸ್ಯೂಮ್, ನಿಮ್ಮ ರೆಸ್ಯೂಮ್ ತಂದಿದ್ದೀರಾ? ಎಸ್ ಸರ್, ಫೈನ್ ಸರ್, ಶಾಲ್ ಐ ಶೋ ಇಟ್ ಟು ಯು ಸರ್, ಆ ಥರ ಮಾತಾಡಬೇಕು. ಕರೆಕ್ಟ್? ಯಾ 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 ಐ ಹ್ಯಾವ್ ಮೈ ರೆಸ್ಯೂಮ್, ಐ ಶೋ ಯು ಅಂತ ಟೋನಲ್ಲಿ ನೀವು ಅನ್ಅಫೀಷಿಯಲ್ಲಾಗಿ ಮಾತಾಡಬಾರ್ದು. ಇದಕ್ಕೆ ನಾನು ನಿಮ್ಗೊಂದು ಹಿಂಟ್ ಕೊಟ್ಟಿದ್ದೆ, ಜ್ಞಾಪಕ ಇದೆಯಾ? ನಿಮ್ಮ ಮೈಂಡಲ್ಲಿ ಯಾವಾಗಲೂ ಫಾರ್ಮಲ್ ಶರ್ಟ್ ಹಾಕ್ಕೊಳ್ಳಿ. ನಿಮ್ಮ ಬಟ್ಟೆ ಟೀ ಶರ್ಟ್ ಹಾಕ್ಕೊಂಡು ಈಗಿನ ಕಾಲದಲ್ಲಿ ನಾವು ಓಡಾಡ್ತೀವಿ, ಅದು ಕ್ಯಾಶುವಲ್ ಆಗಿದ್ದರೂ ಕೆಲವು ಕಡೆ ನಾವು ಸೆಮಿ ಫಾರ್ಮಲ್ಲಾಗಿ ಎಕ್ಸೆಪ್ಟ್ ಮಾಡ್ಕೊಳ್ತೀವಿ. ಆದರೆ ನಿಮ್ಮ ಮೈಂಡಲ್ಲಿ ಯಾವಾಗಲೂ ಫಾರ್ಮಲ್ಲಾಗಿ ಮಾತಾಡಿ. ಯಾ ಅಂತ ಹೇಳಬಾರ್ದು, ಎಸ್ ಅಂತ ಹೇಳಬೇಕು, ಗೊತ್ತಾಯ್ತಾ? ಓಕೆ ಅನ್ನಬಾರ್ದು, ಆಲ್ ರೈಟ್ ಅಥವಾ ಫೈನ್ ಅನ್ನಬೇಕು. ಹಾಗೂ ನೀವು ತಲೆ ಅಲ್ಲಾಡಿಸ್ಬಾರ್ದು, ಸರಿಯಾ? ಈ ಪಾಠನ ಕಂಟಿನ್ಯೂ ಮಾಡೋಣ, ಬಟ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ನಾನು ನಿಮಗೆ ಜಾಗೃತಿ ಬಹಳ ಮುಖ್ಯ ಅಂತ ತೋರಿಸ್ಕೊಡ್ತಾ ಇದ್ದೆ. ಯಾಕೆ? ಎಜುಕೇಷನ್ಕ್ಕಿಂತ, ಬುದ್ಧಿವಂತಿಕೆಗಿಂತ ಜಾಸ್ತಿ ನಮಗೆ ವಿಷಯಗಳ ತಿಳುವಳಿಕೆ ಇರಬೇಕು. ನಾನು ಯಾವಾಗಲೂ ಹೇಳ್ತೀನಿ ನಿಮಗೆ, ನಮಗೆ ಎಷ್ಟೇ ನಾಲೆಜ್ ಇದ್ದರೂ ಏನು ಯೂಸು, ಅದನ್ನು ಕರೆಕ್ಟಾಗಿ ನಾವು ಉಪಯೋಗಿಸ್ತೇ ಇದ್ದರೆ ವೇಸ್ಟ್ ಆಗ್ಬಿಡುತ್ತೆ. ಉದಾಹರಣೆಗೆ ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಈಗ ಕ್ಯೂ ಅಂತ ನಾನು ಬರೆದಿದ್ದೀನಿ ನೋಡಿ, ಕ್ಯೂ, ಅದೇ ಉಚ್ಚಾರಣೆ ಇರೋ ಒಂದು ಪದ ಇದೆ. ನೀವು ಸಿನಿಮಾ ಥಿಯೇಟ್ರಿಗೆ ಹೋಗಬೇಕಾದ್ರೆ ಅಥವಾ ಬೇರೆ ಎಲ್ಲಾರೋ ಹೋಗಬೇಕಾದ್ರೆ ನೀವು ಕ್ಯೂವಲ್ಲಿ ನಿಂತ್ಕೊಳ್ತೀರ, ಜ್ಞಾಪಕ ಇದೆಯಾ? ಸೊ ಈ ಕ್ಯೂ ಅನ್ನೋ ಪದನ ನೀವು ಕರೆಕ್ಟಾಗಿ ಸ್ಪೆಲ್ಲಿಂಗ್ ಬರೀಬೇಕು ಅಂದರೆ ಏನು? ಇದು ಇವತ್ತಿನ ಪ್ರಶ್ನೆ, ಸರಿಯಾ? ನಾನು ನಿನ್ನೆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಬಟ್ ಇದು ಇವತ್ತಿನ ಪ್ರಶ್ನೆ. ಕ್ಯೂ ಅನ್ನೋದನ್ನು ನಿಮಗೆ ಬೇಕಾದ್ರೆ ಒಂದು ಹಿಂಟ್ ಕೊಡ್ತೀನಿ. ಡ್ಯಾಶ್ 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 ಡ್ಯಾಶ್, ಇದು ಕರೆಕ್ಟ್ ಸ್ಪೆಲ್ಲಿಂಗ್, ಕ್ಯೂದು ಕರೆಕ್ಟ್ ಸ್ಪೆಲ್ಲಿಂಗ್ ಇದು. ಏನು ಬರುತ್ತೆ ಇದನ್ನು ನೀವು ನನಗೆ SMS ಮಾಡಿಬಿಟ್ಟು ತಿಳಿಸ್ಬೇಕು. ಕ್ಯೂ ಸ್ಪೆಲ್ಲಿಂಗ್ ಏನು? ಲೈನಲ್ಲಿ ನಿಂತ್ಕೊಂಡಿದ್ವಿ, ಸಾಲಲ್ಲಿ ನಿಂತ್ಕೊಂಡಿದ್ವಿ, ನಾವು ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ ಅಂತೀವಲ್ಲ, ಅದನ್ನು ನಾವು ಬರೀಬೇಕಾದ್ರೆ ಐದು ಪದನ ಸೇರಿಸ್ಕೊಂಡು ಬರಿತೀವಿ, ಅದು ಯಾವುದು ನೀವು ಹೇಳಬೇಕು. ಸೊ ವೀಕ್ಷಕರೇ, ನಿನ್ನೆ ಕೇಳಿದ ಪ್ರಶ್ನೆ ಏನು ಹೇಳಿ? ವಯಸ್ಸಾದವರೊಬ್ಬರು ನಾಯಿನ ಕರ್ಕೊಂಡು ರಸ್ತೆ ಮೇಲೆ ಹೋಗ್ತಾಯಿದ್ರು. ಇದನ್ನು ನಾನು ಬೇಕು ಬೇಕು ಅಂತ ಯಾಕೆ ಕೇಳಿದೆ ಅಂದರೆ, ನಿಮಗೆ ನಾಲೆಡ್ಜ್ ಅಷ್ಟೇ ಅಲ್ಲ, ಬಟ್ ಅವೇರ್ನೆಸ್ ಇದೆಯಾ? ನಾವು ನಿಮಗೆ ತೋರಿಸಿದ್ದನ್ನು ನೀವು ಅಡ್ಯಾಪ್ಟ್ ಮಾಡಿಕೊಂಡ್ರ? ಬೇರೆ ಏನೋ ಕಾಂಟೆಕ್ಸ್ಟಲ್ಲಿ, ಬೇರೆ ಯಾವುದೋ ಸಂದರ್ಭದಲ್ಲಿ ನಾನು ವಯಸ್ಸಾದವ್ರಿಗೆ ಇಂಗ್ಲೀಷ್ನಲ್ಲಿ ಎಲ್ಡರ್ಲಿ ಪರ್ಸನ್ ಅಂದೆ. ಆದರೆ ಸಾಕಷ್ಟು ಜನ ನನಗೆ ಓಲ್ಡ್ ಮ್ಯಾನ್, ಓಲ್ಡ್ ಪರ್ಸನ್ ಅಂತ ಕಳಿಸಿದ್ದೀರಾ. ಅದನ್ನು ನೀವು ಅವಾಯ್ಡ್ ಮಾಡಿ. ಇನ್ಮೇಲಿಂದ ದೊಡ್ಡವ್ರ ಬಗ್ಗೆ ಮಾತಾಡಬೇಕಾದ್ರೆ, ಸ್ಪೆಷಲಿ ಈಗ ದಟ್ ಲೇಡಿ ಅಂತ ಹೇಳಬೇಕು ಅಲ್ವಾ, ದಟ್ ಲೇಡಿ ಮೆಟ್ ಮೀ ಅಂತ, ನೀವು ದಟ್ ಫೀಮೇಲ್ ಅಂತೆಲ್ಲ ಹೇಳಬಾರ್ದು.
ದಟ್ ಫೀಮೇಲ್ ಮೆಟ್ ಮೀ ಅಂತೆಲ್ಲ ಹೇಳಬಾರ್ದು. ನಾವೇನು ಅನ್ಬೇಕು, ಹೆಂಗಸ್ರ ಬಗ್ಗೆ ಮಾತಾಡ್ಬೇಕಾದ್ರೆ ದಟ್ ಲೇಡಿ ಮೆಟ್ ಮೀ ಅಂತ ಹೇಳ್ಬೇಕು. ಗೊತ್ತಾಯ್ತಾ? ಅದೇ ಥರ ದಟ್ ಓಲ್ಡ್ ಮ್ಯಾನ್ ಅಲ್ಲ. ನೀವು ನಿನ್ನೆ ಆರ್ಟಿಕಲ್ಸ್ ಬಗ್ಗೆ ನಾನು ನಿಮಗೆ ಹಿಂಟ್ ಕೊಡೋಕ್ಕೆ ನಿಮಗೆ ಅರ್ಥ ಆಗಲಿ ಅಂತ ಒಂದು ಪ್ರಶ್ನೆ ಕೇಳಿದ್ದೆ. ಬಟ್ ಆರ್ಟಿಕಲ್ಸ್ ಜೊತೆಗೆ ಇನ್ನೊಂದು ವಿಷಯ ಇದೆ ಅಂತ ನಾನು ನಿಮಗೆ ಕೂಡ ತೋರಿಸಿದ್ದೆ. ಸೊ ಕರೆಕ್ಟ್ ಆನ್ಸರ್ ಏನು ಗೊತ್ತಾ? ಕರೆಕ್ಟ್ ಆನ್ಸರ್, ಆನ್ ಎಲ್ಡರ್ಲಿ ಪರ್ಸನ್ ವಾಸ್ ವಾಕಿಂಗ್ ಆನ್ ದ ರೋಡ್ ವಿತ್ ಎ ಡಾಗ್. ಆನ್ ಎಲ್ಡರ್ಲಿ ಪರ್ಸನ್ ವಾಸ್ ವಾಕಿಂಗ್ ವಿತ್ ಎ ಡಾಗ್ ಆನ್ ದ ರೋಡ್. ಇಲ್ಲಿ ನೋಡಿ, ಆನ್ ಎ ದ ಮೂರು ಬಂತು. ಆನ್ ಎಲ್ಡರ್ಲಿ ಪರ್ಸನ್ ವಾಸ್ ವಾಕಿಂಗ್ ಆನ್ ದ ರೋಡ್ ವಿತ್ ಎ ಡಾಗ್. ಗೊತ್ತಾಯ್ತಾ? ಸೊ ಇದು ನೋಡ್ಕೊಳ್ಳಿ. ನೀವು ಇವತ್ತಿನ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡಿ, ಎಸ್ ಎಮ್ ಎಸ್ ಕಳಿಸಿ ನನಗೆ ತಿಳಿಸಿ, ಇಲ್ಲಾಂದರೆ ನೀವು ಕಾಗದ ಕೂಡ ಬರೀರಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನಮಗೆ ಹೇಳಿ. ವಿಳಾಸ ಕೊನೆಯಲ್ಲಿ ಬರುತ್ತೆ, ನೋಡ್ಕೊಳ್ಳಿ, ಸರಿಯಾ? ಸೊ ಇದು ವಾಪಸ್ ಬರೋಣ ಇಲ್ಲಿಗೆ. ನಾನು ನಿಮಗೆ ಇವತ್ತಿನ ಪಾಠ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಅವೇರ್ನೆಸ್ ಇಂಪಾರ್ಟೆಂಟು. ನಮ್ಮ ಮೆಥಡ್ ಏನು, ಮದರ್ ಟಂಗ್ ಮೆಥಡು. ನಾವು ನಿಮಗೆ ಕನ್ನಡದಿಂದ ಇಂಗ್ಲೀಷ್ ತೋರಿಸ್ಕೊಡ್ತಾ ಇದ್ದೀವಿ. ಯಾಕೆ? ನೀವು ನಿಮ್ಮ ಮದರ್ ಟಂಗಲ್ಲಿ ಪರ್ಫೆಕ್ಷನ್ ಪಡೆದಿದ್ದೀರಾ, ಪ್ರಾವೀಣ್ಯತೆ ಪಡೆದಿದ್ದೀರಾ, ನೀವು ಪಕ್ಕಾ ಇದ್ದೀರಾ ನಿಮ್ಮ ಮದರ್ ಟಂಗಲ್ಲಿ. ಯಾರೂ ನಿಮ್ಮನ್ನು ಚೀಟ್ ಮಾಡೋಕ್ಕಾಗಲ್ಲ. ಯಾರು ಏನೇ ಪ್ರಶ್ನೆ ಕೇಳಿದ್ರು ಟಟ್ ಅಂತ ಉತ್ತರ ಹೇಳ್ತೀರಾ. ಉದಾಹರಣೆಗೆ ನಾನು ಇಂಗ್ಲೀಷ್ನಲ್ಲಿ ಕೇಳ್ತೀನಿ, ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡಿ. ಡಿ ಯು ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಟು ಬ್ರಷ್ ಯುವರ್ ಟೀತ್? ನೋಡಿ, ಎಸ್ ಅಂತ ಹೇಳ್ಬಿಟ್ರಿ ನೀವು. ಆದರೆ ನಾನು ಕನ್ನಡದಲ್ಲಿ ಕೇಳಿದ್ರೆ ನೀವು ಖಂಡಿತ ಫೂಲ್ ಆಗಲ್ಲ. ನೋಡಿ, ಕನ್ನಡದಲ್ಲಿ ಕೇಳ್ತೀನಿ. ನೀವು ಹೇಳೋದೇ ಹಲ್ಲುಜ್ಜೋದಕ್ಕ? ಸರ್ ಇಲ್ಲ ಸರ್ ಅಂತೀರ. ಬಟ್ ಇಂಗ್ಲೀಷ್ನಲ್ಲಿ ಕೇಳಿದಾಗ ಎಸ್ ಅನ್ಬಿಟ್ರಿ. ಡು ಯು ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಟು ಬ್ರಷ್ ಯುವರ್ ಟೀತ್ ಅಂತ ನಾ ಕೇಳಿದ್ದು. ಇಲ್ಲಿ ನೀವು ಹೇಳಬೇಕಾಗಿರೋದು ಇಲ್ಲ, ಡು ಯು ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಬ್ರಷ್ ಯುವರ್ ಟೀತ್ ಕೇಳ್ತೀನಿ. ನೋಡಿ, ಎದ್ದು ಹಲ್ಲುಚ್ತೀರಾ ನೀವು? ಹೌದು ಸರ್, ಎದ್ದು ನಾವು ಹಲ್ಲುಚ್ತೀವಿ. ಡು ಯು ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಬ್ರಷ್ ಯುವರ್ ಟೀತ್? ಹೌದು ಸರ್. ಡು ಯು ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಟು ಬ್ರಷ್ ಯುವರ್ ಟೀತ್? ನೋ ಸರ್. ಗೊತ್ತಾಯ್ತಾ? ಇಲ್ಲಿ ಅವೇರ್ನೆಸ್ ಮುಖ್ಯ. ಉಪಯೋಗದ ನಿಯಮಗಳನ್ನ ಕಲೀರಿ, ಗ್ರಾಮರಿಂದ ಕಲಿಯಕ್ಕೆ ಹೋಗಬೇಡಿ. ಉಪಯೋಗದ ನಿಯಮಗಳಿಂದ ಕಲೀರಿ, ಖಂಡಿತ ನಿಮಗೆ ಪರ್ಫೆಕ್ಷನ್ ಬರುತ್ತೆ. ಈಗ ಇನ್ನೊಂದು ವಿಷಯ ಕೇಳ್ತೀನಿ. ವಾಟರ್ ಅಂದರೆ ಏನು? ವಾಟರ್ನ ಡಿಫೈನ್ ಮಾಡಿ, ನೀರನ್ನು ಡಿಫೈನ್ ಮಾಡಿ. ಯಾವ ಥರ ಡಿಫೈನ್ ಮಾಡ್ತೀರಾ? ಎಷ್ಟೋ ಜನ ನೀವು ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದನ್ನು ಜ್ಞಾಪಿಸ್ಕೊಳ್ತಾ ಇರ್ತೀರಾ ಅಲ್ಲ? ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾರೆ ಹೇಳಿ? ವಾಟರ್ ಬಗ್ಗೆ ಎರಡು ವಿಷಯ ಹೇಳ್ತಾರೆ, ಆದರೆ ನಾವು ಒಂದು ವಿಷಯದ ಬಗ್ಗೆ ಜಾಸ್ತಿ ಗಮನ ಹರಿಸ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ವಿಷಯನ ನಾವು ಮರೆತು ಬಿಡ್ತೀವಿ, ವಾಟರ್. ನನ್ನ ಮೆಥಡು, ನಾನು ನಿಮಗೆ ಇಂಗ್ಲೀಷ್ ತೋರಿಸ್ಕೊಡ್ತಾ ಇರೋ ಮೆಥಡು ವಾಟರ್ ಕುಡ್ದಂಗೆ, ನೀರು ಕುಡ್ದಂಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಯಾಕೆ? ಯಾಕಂದರೆ ನಮ್ಮ ಮೆಥಡ್ ಮದರ್ ಟಂಗ್ ಮೆಥಡ್. ನಮ್ಮ ಮದರ್ ಟಂಗಿಂದ ನಿಮಗೆ ಇಂಗ್ಲೀಷ್ ಹೇಳ್ಕೊಡ್ತೀನಿ, ನಿಮಗೆ ಮದರ್ ಟಂಗಲ್ಲಿರೋ ಎಕ್ಸ್ಪರ್ಟೀಸ್ನ ಇಂಗ್ಲೀಷ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಲ್ವಾ? ಅದೇ ರೀತಿಯಲ್ಲಿ ಮದರ್ ಟಂಗ್ ಮೆಥಡ್ ಯಾಕೆ ವಾಟರ್ ಥರ ಅಂತ ಹೋಲಿಸ್ತೀನಿ, ನೀರು ಕುಡ್ದಂಗೆ ಅಂತ ಯಾಕೆ ಹೋಲಿಸ್ತೀನಿ? ಯಾಕಂದರೆ ನಾವು ಹೇಳ್ತೀವಿ ನೀರು ಬಗ್ಗೆ ಮಾತಾಡಿದಾಗ, ವಾಟರ್ ಇಸ್ ಶೇಪ್ಲೆಸ್, ಆಕಾರ ಇಲ್ಲ, ಕಲರ್ಲೆಸ್, ಬಣ್ಣ ಇಲ್ಲ, ಓಡರ್ಲೆಸ್, ಅದಕ್ಕೆ ವಾಸನೆ ಇಲ್ಲ, ಹಾಗೂ ವಾಟರ್ ಇಸ್ ಟೇಸ್ಟ್ಲೆಸ್ ಅಂತೀವಿ, ಅದಕ್ಕೆ ಯಾವ ಟೇಸ್ಟು ಇಲ್ಲ. ಕರೆಕ್ಟ್? ಆದರೆ ಮೋಸ್ಟ್ ಇಂಪಾರ್ಟೆಂಟ್ ವಿಷಯನ ನಾವು ಮರೆತು ಬಿಟ್ವಿ. 8 ಗಂಟೆ ನಾವು ಎದ್ದಿರಬೇಕಾದ್ರೆ ನೀರು ಕುಡಿದೇ ಇದ್ದರೆ ವಿ ಆರ್ ಲೈಫ್ಲೆಸ್. ಕರೆಕ್ಟ್? ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಬೌಟ್ ವಾಟರ್ ಏನು ಹೇಳಿ? ಅದು ಜೀವ ಕೊಡುವ, ಲೈಫ್ ಗಿವಿಂಗ್ ಲಿಕ್ವಿಡ್ ಅಂತೀವಿ. ವಾಟರ್ ಇಲ್ಲದೆ ಇದ್ದರೆ ವಿ ಆರ್ ಲೈಫ್ಲೆಸ್. ಸ್ಪಿರಿಟ್ಗೆ ಬನ್ನಿ, ಮೊದಲು ಸ್ಪಿರಿಟನ್ನು ನೋಡ್ಕೊಳ್ಳಿ. ದ ಸ್ಪಿರಿಟ್ ಆಫ್ ದ ಇಶ್ಯೂ ಇಸ್ ವಿತೌಟ್ ವಾಟರ್ ವಿ ಆರ್ ಲೈಫ್ಲೆಸ್. ನಮಗೆ ನೀರು ಬೇಕು. ಈ ಜಗತ್ತಿನಲ್ಲಿ ನಮಗೆ ನೀರಿಂದಾನೇ ಬದುಕು ಅಲ್ವಾ? ಅದೇ ರೀತಿಯಲ್ಲಿ ನೀವು ಇಂಗ್ಲೀಷ್ನ ವ್ಯಾಕರಣದಿಂದ ಕಲಿಯೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನಿಮ್ಮ ಮಾತೃಭಾಷೆನೇ ನೀವು ವ್ಯಾಕರಣದಿಂದ ಕಲೀಲಿಲ್ಲ. ನಿಮ್ಮ ಮಾತೃಭಾಷೆಯಲ್ಲಿ ನಿಮಗೆ ಪಕ್ಕಾ ನಾಲೆಜ್ ಇದೆ, ನಿಮಗೆ ನೈಪುಣ್ಯತೆ ಇದೆ. ಆದರೆ ನೀವು ನಿಮ್ಮ ಮಾತೃಭಾಷೆನ ಗ್ರಾಮರಿಂದ ಕಲ್ತಿಲ್ಲ, ವ್ಯಾಕರಣದಿಂದ ಕಲ್ತಿಲ್ಲ. ನೀವು ಕಲ್ತಿರೋದು ಬರೀ ಎರಡು ವಿಷಯಗಳಿಂದ, ಬೈ ಲಿಸ್ನಿಂಗ್ ಆ್ಯಂಡ್ ಬೈ ಪವರ್ ಆಫ್ ಅಸೋಸಿಯೇಷನ್. ಅದೇ ರೀತಿಯಲ್ಲಿ ನೀವು ನಮ್ಮ ಮೆಥಡ್ ಏನು, ನಮ್ಮ ಮೆಥಡ್ ಏನಂದರೆ ಗ್ರಾಮರ್ ನಿಯಮಗಳನ್ನ ಉಪಯೋಗದ ರೀತಿಯಲ್ಲಿ ತೋರಿಸ್ಕೊಡೋದು, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಸರಿಯಾ? ಇವತ್ತಿನ ಪಾಠದಲ್ಲಿ ನಾನು ನಿಮಗೆ ಹೌ ಟು ಪ್ರಿಪೇರ್ ಅದು ತೋರಿಸ್ಕೊಡ್ತಾ ಇದ್ದೀನಿ.
ನೀವು ಕಲಿಯೋ ರೀತಿಯನ್ನು ಹೇಗೆ ಕಲಿಯಬೇಕು ಕರೆಕ್ಟ್ ಯಾಕೆ ಅಂದ್ರೆ ಬರೀ ಪಾಠ ನಡ್ಕೊಂಡು ಹೋದ್ರೆ ಅವಾಗ ನಿಮಗೆ ಪ್ರಿಪರೇಷನ್ ಇಲ್ಲದೆ ಇದ್ದರೆ ನೀವೇನು ಮಾಡ್ತೀರಾ ಓ ಇವತ್ತು ಇದು ಕಲಿತೆ ಇವತ್ತು ಅದು ಕಲಿತೆ ಅಂತ ಆದರೆ ನೀವು ಕಲಿಯೋ ರೀತಿ ತೋರಿಸ್ಕೊಟ್ಬಿಟ್ರೆ ಈ ರೀತಿನ ನೀವು ಫಾಲೋ ಮಾಡಿಕೊಂಡು ಸಾಕಷ್ಟು ಇನ್ನಷ್ಟು ಕಲಿತು ಬಿಡ್ತೀರಾ ಈ ಪಾಠನ ಕಂಟಿನ್ಯೂ ಮಾಡೋಣ ಬಟ್ ಆಫ್ಟರ್ ಅ ಶಾರ್ಟ್ ಬ್ರೇಕ್ ಒಂದು ಪುಟ್ಟ ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ನಾವು ಎ ಆ್ಯಂಡ್ ದ ಕಲಿತಾ ಇದ್ವಿ ಬನ್ನಿ ಮತ್ತೆ ಎ ಆ್ಯಂಡ್ ದನ ಕಲಿಯೋಣ ಕರೆಕ್ಟ್ ನಿನ್ನೆ ಬರೆದಿರೋ ನೋಟ್ಸ್ ಎಲ್ಲ ಇಟ್ಕೊಂಡಿದ್ದೀರಾ ಅಲ್ವಾ ಎ ಆ್ಯಂಡ್ ಯಾವುದಾದರೊಂದು ದ ಅಂದರೆ ಪರ್ಟಿಕ್ಯುಲರ್ ನೋನ್ ಆ್ಯಂಡ್ ಸ್ಪೆಸಿಫೈಡ್ ಮತ್ತು ಪ್ಲೂರಲ್ಸ್ಗೆ ಉಪಯೋಗಿಸ್ತೀವಿ ಈಗ ಪ್ಲೂರಲ್ಸ್ ಜೊತೆಗೆ ಇನ್ನೊಂದು ವಿಷಯ ಇದೆ ನಮಗೆ ಪರ್ಟಿಕ್ಯುಲರ್ ಅಥವಾ ನೋನ್ ಆ್ಯಂಡ್ ಸ್ಪೆಸಿಫೈಡ್ ಅಂತ ಗೊತ್ತಾಗದೇ ಇದ್ದಾಗ ನಾವು ಗ್ರೇಟ್ ಥಿಂಗ್ಸ್ ಅಂತ ಕೂಡ ಉಪಯೋಗಿಸ್ತೀವಿ ಯಾವ ಥರ ಅಂದರೆ ದ ಗೀತಾ ಅಂತೀವಿ ಕರೆಕ್ಟ್ ದ ಗೀತಾ ದ ಗ್ಯಾಂಜಸ್ ಅಂತೀವಿ ಕೇಳಿದ್ದೀರಲ್ಲ ದ ಗ್ಯಾಂಜಸ್ ಗಂಗೆಗೆ ನಾವು ದ ಗ್ಯಾಂಜಸ್ ಅಂತೀವಿ ಯಾವುದಾದ್ರೂ ನದಿಗೆ ದ ಕಾವೇರಿ ದ ತುಂಗಭದ್ರ ಅಂತ ಹೇಳ್ತೀವಿ ದ ಗೀತಾ ದ ಕುರಾನ್ ಅಂತೀವಿ ಕರೆಕ್ಟ್ ದ ಬೈಬಲ್ ಅಂತ ಹೇಳ್ತೀವಿ ಅಲ್ವಾ ಇಲ್ಲಿ ಯಾಕೆ ದನ ಉಪಯೋಗಿಸ್ತೀವಿ ಇಷ್ಟಕ್ಕೂ ಯಾಕೆ ಅಂದರೆ ಇವು ಮೂರರಲ್ಲೂ ಬರಲ್ವಲ್ಲ ನೋನ್ ಆ್ಯಂಡ್ ಸ್ಪೆಸಿಫೈಡ್ ಮುಂಚೆನೆ ನಮಗೆ ನಿರ್ದಿಷ್ಟವಾಗಿ ಗೊತ್ತಿರೋದು ಇಲ್ಲ ಅಂದರೆ ಪರ್ಟಿಕ್ಯುಲರ್ ಇಲ್ಲ ಅಂದರೆ ಪ್ಲೂರಲ್ ಕರೆಕ್ಟ್ ಇವು ಮೂರಕ್ಕೂ ದ ಗೀತಾ ದ ಕುರಾನ್ ದ ಬೈಬಲ್ ಇರ್ಬೋದು ದ ಗ್ಯಾಂಜಸ್ ಇರ್ಬೋದು ಇಲ್ಲ ಅಂದರೆ ದ ಹಿಮಾಲಯಾಸ್ ಅಂತೀವಿ ಗೊತ್ತಾ ದ ಹಿಮಾಲಯಾಸ್ ಕರೆಕ್ಟ್ ನೋಡಿ ವೀಕ್ಷಕರೇ ನಾವು ದ ಗೀತಾ ದ ಕುರಾನ್ ದ ಬೈಬಲ್ ಅಂತೀವಿ ದ ಗ್ಯಾಂಜಸ್ ದ ಯಮುನಾ ದ ಕಾವೇರಿ ದ ಮ್ಯಾಂಡೋವಿ ಅಂತೀವಿ ದ ಹಿಮಾಲಯಾಸ್ ದ ವೆಸ್ಟರ್ನ್ ಗಾಟ್ಸ್ ದ ಸ್ವಿಸ್ ಆಲ್ಪ್ಸ್ ಅಂತೀವಿ ಇದೆಲ್ಲ ಮೌಂಟನ್ ರೇಂಜಸ್ ದ ಅರೇಬಿಯನ್ ಸೀ ದ ಇಂಡಿಯನ್ ಓಷನ್ ಅಂತ ಹೇಳ್ತೀವಿ ದ ಅರ್ತ್ ದ ಸ್ಕೈ ದ ಮೂನ್ ದ ಸನ್ ಅಂತ ಕೂಡ ಹೇಳ್ತೀವಿ ನೋಡಿ ವೀಕ್ಷಕರೇ ನಾನು ಇವಾಗ ತೋರಿಸಿದ್ನಲ್ಲ ದ ಗೀತಾ ದ ಕುರಾನ್ ದ ಬೈಬಲ್ ದ ಗ್ಯಾಂಜಸ್ ದ ಹಿಮಾಲಯಾಸ್ ದ ವೆಸ್ಟರ್ನ್ ಗಾಟ್ಸ್ ದ ಸ್ವಿಸ್ ಆಲ್ಪ್ಸ್ ಇದೆಲ್ಲ ಹೇಳ್ತೀವಿ ದ ಸನ್ ದ ಮೂನ್ ದ ಸ್ಕೈ ಅಂತೆಲ್ಲ ಹೇಳ್ತೀವಿ ಕರೆಕ್ಟ್ ಇಲ್ಲಿ ನೋಡ್ಕೊಳ್ಳಿ ವೀಕ್ಷಕರೇ ದ ಗ್ಯಾಂಜಸ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಗ್ರೇಟ್ ಥಿಂಗ್ಸ್ ಅಂತ ಹೇಳ್ತೀವಿ ಇದು ಒಂದು ಪರ್ಟಿಕ್ಯುಲರ್ ಕಡೆ ಇರೋ ನೀರಿಗೆ ನಾವು ಗ್ಯಾಂಜಸ್ ಅಂತೀವಿ ಹಾಗೂ ನೀರಂದ್ರೆ ಏನು ಪ್ಲೂರಲ್ಲಲ್ಲಿದೆ ಅಲ್ವಾ ಅದಕ್ಕೆ ನಾವು ಪ್ಲೂರಲ್ಲ ಪರ್ಟಿಕ್ಯುಲರ ಪ್ಲೂರಲ್ಲ ನೋನ್ ಆ್ಯಂಡ್ ಸ್ಪೆಸಿಫೈಡ ಅಂತ ಎರಡೂ ಇದ್ದಾಗ ನಾವು ದ ಅಂತ ಕೂಡ ಹಾಕ್ತೀವಿ ದ ಗ್ರೇಟ್ ಥಿಂಗ್ಸ್ ಅಂತ ಹೇಳ್ತೀವಿ ದ ಗೀತಾ ಗೀತಾ ಅಂದರೆ ಏನು ಇಟ್ ಇಸ್ ಅ ಕಲೆಕ್ಷನ್ ಆಫ್ ಪೇಜಸ್ ಪುಟಗಳ ಸರಣಿ ಅದು ಅದು ಒಂದೇ ರೀತಿಯಲ್ಲಿ ಬರುತ್ತೆ ಒಂದೇ ಒಂದು ಸ್ಪೆಸಿಫಿಕ್ ಆರ್ಡರಲ್ಲಿ ಅದನ್ನು ನಾವು ಜೋಡಿಸಿರೋ ಪದಗಳು ಅಲ್ವಾ ಅದಕ್ಕೆ ಇಟ್ ಇಸ್ ಅ ಕಲೆಕ್ಷನ್ ಆಫ್ ಪೇಜಸ್ ಹಾಗೂ ಇಟ್ ಇಸ್ ಅ ಪರ್ಟಿಕ್ಯುಲರ್ ಬುಕ್ ಸೊ ಅದು ಪ್ಲೂರಲ್ಲಲ್ಲೂ ಇದೆ ಹಾಗೂ ಪರ್ಟಿಕ್ಯುಲರಲ್ಲೂ ಇರೋದ್ರಿಂದ ನಾವು ದ ಗೀತಾ ಅಂತೀವಿ ಗೊತ್ತಾಯ್ತಾ ದ ಕುರಾನ್ ದ ಬೈಬಲ್ ಅಂತ ಹೇಳ್ತೀವಿ ಇದನ್ನು ಜ್ಞಾಪಕ ಇಟ್ಕೊಳ್ಳಿ ನೀವು ಮಾತಾಡಬೇಕಾದ್ರೆ ಇದು ಆಕಾಶದಲ್ಲಿ ಸೂರ್ಯ ಇದೆ ಓಕೆ ಇದನ್ನು ಹೆಂಗೆ ಹೇಳೋದು ಸನ್ ಇಸ್ ಇನ್ ಸ್ಕೈ ನೋಡ್ಕೊಳ್ಳಿ ಆಕಾಶದಲ್ಲಿ ಸೂರ್ಯ ಇದೆ ಸನ್ ಇಸ್ ಇನ್ ಸ್ಕೈ ಅಂತ ನಾವು ಸಡನ್ನಾಗಿ ಹೇಳ್ಬಿಡ್ಬೋದು ಆದರೆ ಇದು ತಪ್ಪಾಗತ್ತೆ ನಾವು ಕರೆಕ್ಟಾಗಿ ಹೇಳಬೇಕು ಅಂದರೆ ದ ಸನ್ ಇಸ್ ಇನ್ ದ ಸ್ಕೈ ಅಂತ ಹೇಳಬೇಕು ಕರೆಕ್ಟ್ ಸನ್ ಸ್ಕೈಯಲ್ಲಿದೆ ಈಗ ಉದಾಹರಣೆಗೆ ದ ಮೂನ್ ಓಕೆ ದ ಮೂನ್ ಇಸ್ ವೆರಿ ಬ್ರೈಟ್ ಟುಡೇ ದ ಮೂನ್ ಇಸ್ ವೆರಿ ಬ್ರೈಟ್ ಟುಡೇ ಬರ್ಕೊಳ್ಳಿ ದ ಮೂನ್ ಇಸ್ ವೆರಿ ಬ್ರೈಟ್ ಟುಡೇ ಇಲ್ಲಿ ಇನ್ನೊಂದು ವಿಷಯ ವೀಕ್ಷಕರೇ ವೆರಿ ಬ್ರೈಟರ್ ಅನ್ನಬಾರ್ದು ದ ಮೂನ್ ಇಸ್ ವೆರಿ ಬ್ರೈಟ್ ಟುಡೇ ನೀವು ವೆರಿ ಉಪಯೋಗಿಸ್ಬೇಕಾದ್ರೆ ಫಸ್ಟ್ ಡಿಗ್ರಿ ಆಫ್ ಕಂಪ್ಯಾರಿಸನಲ್ಲಿ ಉಪಯೋಗಿಸ್ಬೇಕು ಹಾಗಂದರೆ ವೆರಿ ಬ್ರೈಟ್ ವೆರಿ ಟಾಲ್ ವೆರಿ ಹ್ಯಾಂಡ್ಸಮ್ ವೆರಿ ಬ್ಯೂಟಿಫುಲ್ ಅಷ್ಟು ಮಾತ್ರ ಉಪಯೋಗಿಸ್ಬೇಕು ನೀವು ವೆರಿ ಬ್ರೈಟರ್ ವೆರಿ ಟಾಲರ್ ವೆರಿ ಮೋರ್ ಬ್ಯೂಟಿಫುಲ್ ಅಂತೆಲ್ಲ ಹೇಳಬಾರ್ದು ಕರೆಕ್ಟ್ ದ ಮೂನ್ ಇಸ್ ವೆರಿ ಬ್ರೈಟ್ ಟುಡೇ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ನೋನ್ ಆ್ಯಂಡ್ ಸ್ಪೆಸಿಫೈಡ್ ಪರ್ಟಿಕ್ಯುಲರ್ ದ ಸನ್ ಇಸ್ ಇನ್ ದ ಸ್ಕೈ ಈ ಥರ ಹೇಳ್ತೀವಿ ಕರೆಕ್ಟ್ ಸೊ ವೀಕ್ಷಕರೇ ನೋಡ್ಕೊಳ್ಳಿ ದ ಉಪಯೋಗದಲ್ಲಿ ನಿಮಗೆ ಬರೀ ದ ಎಲ್ಡರ್ಲಿ ಪರ್ಸನ್ ಇಸ್ ವಾಕಿಂಗ್ ಆನ್ ದ ರೋಡ್ ದ ಬುಕ್ಸ್ ಹ್ಯಾವ್ ಟು ಬಿ ಕೆಪ್ಟ್ ಆನ್ ದ ಟೇಬಲ್ ಇನ್ ದ ಡ್ರಾ ಆ ಥರ ಹೇಳೋದು ಅಷ್ಟೇ ಅಲ್ಲ
ಇಲ್ಲಿ ಪ್ರಸಿದ್ಧಿಯಾದ ವಿಷಯಗಳ ಬಗ್ಗೆನೂ ನಾವು ಮಾತಾಡಿದಾಗ ದ ಉಪಯೋಗಿಸ್ತೀವಿ. ದ ಸನ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ನೀರು ಬಗ್ಗೆ ಮಾತಾಡಿದಾಗ ದ ಗ್ಯಾಂಜಸ್ ಅಂತ ಹೇಳಿದಾಗ ಎರಡು ಅರ್ಥ ಬರುತ್ತೆ. ಒಂದು ವಾಟರ್ ಇನ್ ಅ ಪರ್ಟಿಕ್ಯುಲರ್ ಪ್ಲೇಸ್, ಇನ್ನೊಂದು ವಾಟರ್ ಬೈ ಡೆಫಿನಿಷನ್ ಅದು ಪ್ಲೂರಲ್ ಫಾರ್ಮಲ್ಲಿ ಇರುತ್ತೆ. ಕರೆಕ್ಟ್. ಸೊ ಇದನ್ನು ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇದನ್ನು ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಅಂದರೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಎ ಆನಂದ ನಾವಾಗಲೇ ಹೇಳಿದ್ನಲ್ಲ, ಥಿಂಕ್ ಇನ್ ಇಂಗ್ಲೀಷ್ ಟಾಕ್ ಇನ್ ಇಂಗ್ಲೀಷ್ ಬಟ್ ಚೆಕ್ ಇನ್ ಯುವರ್ ಮದರ್ ಟಂಗ್ ಅಂತ. ನೀವು ನಿಮ್ಮ ಮದರ್ ಟಂಗಲ್ಲಿ ನಿಮ್ಮ ಮಾತೃಭಾಷೆಯಲ್ಲಿ ನೀವು ವಾಕ್ಯಗಳನ್ನ ದಿನನಿತ್ಯದಲ್ಲಿ ನಿಮ್ಮ ಜೀವನದಲ್ಲಿ ಉಪಯೋಗಿಸುವಂಥ ವಾಕ್ಯಗಳನ್ನ ನೀವು ಬರ್ಕೊಂಬಿಡಿ. ಅದಾದಮೇಲೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷ್ನಲ್ಲಿ. ನಾನು ಶಾಲೆಯಲ್ಲಿ ಈ ಶಾಲೆಯಲ್ಲಿ ಓದ್ತಾ ಇದ್ದೀನಿ, ನಾನು ಡ್ಯಾಶ್ ಶಾಲೆಯಲ್ಲಿ ಓದ್ತಾ ಇದ್ದೀನಿ, ನಾನು ಈ ಜಾಗದಲ್ಲಿ ವಾಸಿಸುತ್ತಿದ್ದೀನಿ, ನಮ್ಮ ಮನೆಯ ಪಕ್ಕದಲ್ಲಿ ಇದಿದೆ ಅದಿದೆ ಅಂತ ಹೇಳ್ತಿರಲ್ಲ, ಅದನ್ನು ನೀವು ಕನ್ನಡದಲ್ಲಿ ಅಥವಾ ನಿಮ್ಮ ಮಾತೃಭಾಷೆಯಲ್ಲಿ ಯೋಚನೆ ಮಾಡಿ ಆಮೇಲೆ ಅದನ್ನು ಇಂಗ್ಲೀಷ್ನಲ್ಲಿ ಬರೀಬೇಕಾದ್ರೆ ವಾಕ್ಯದಲ್ಲಿ ಎಲ್ಲಿ ಎ ಆ್ಯಂಡ್ ದ ಬಿಟ್ಟಿದೆ ಅದನ್ನು ನೋಡಿ, ಎಲ್ಲಿ ನೀವು ಎ ಆ್ಯನಿಂದ ಬಳಸ್ತೀರಾ ಅದು ನೋಡಿ. ಇನ್ನೊಂದು ವಿಷಯ ವೀಕ್ಷಕರೇ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಎ ಆ್ಯನಿಂದ ನಾವು ಉಪಯೋಗಿಸ್ದಲ್ಲೇ ನಾವು ತಪ್ಪು ಮಾಡ್ತೀವಿ, ಅದು ಒಂಥರ. ಇನ್ನೊಂಥರ ತಪ್ಪೇನು ಗೊತ್ತಾ, ಬೇಡದೇ ಇರೋ ಕಡೆ ನಾವು ಉಪಯೋಗಿಸ್ಬಿಟ್ಟು ಕೂಡ ತಪ್ಪು ಮಾಡ್ತೀವಿ. ಉದಾಹರಣೆಗೆ ಐ ಆಮ್ ಗೋಯಿಂಗ್ ಟು ದ ಮೈಸೂರ್ ಅಂತ ನಾನು ತುಂಬ ಜನ ಹೇಳಿರೋದು ಕೇಳಿದ್ದೀನಿ. ಕನ್ನಡದಲ್ಲಿ ಇದನ್ನೇ ಹೇಳಿ, ಕನ್ನಡದಲ್ಲಿ ಹೇಳಿದಾಗ ನಾನು ಆ ಮೈಸೂರಿಗೆ ಹೋಗ್ತಾ ಇದ್ದೀನಿ, ಈ ಮೈಸೂರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀರಾ? ದ ಅರ್ಥ ಏನು? ಈ ಅಥವಾ ಆ ಅರ್ಥ ಕೊಡತ್ತೆ ಅಲ್ವಾ. ಐ ಆಮ್ ಗೋಯಿಂಗ್ ಟು ದ ಮೈಸೂರ್ ತಪ್ಪು, ಐ ಆಮ್ ಗೋಯಿಂಗ್ ಟು ಮೈಸೂರ್ ಗೊತ್ತಾಯ್ತಾ, ಐ ಆಮ್ ಗೋಯಿಂಗ್ ಟು ಮೈಸೂರ್ ಅಂತ ಡೈರೆಕ್ಟಾಗಿ ಹೇಳಿ. ಐ ಆಮ್ ಗೋಯಿಂಗ್ ಟು ದ ಬಸ್ ಸ್ಟ್ಯಾಂಡ್ ಕರೆಕ್ಟ್, ಐ ಆಮ್ ಗೋಯಿಂಗ್ ಟು ಮೈಸೂರ್ ಅಂತ ಹೇಳಿ, ಸರಿಯಾ? ಸೊ ಇದನ್ನು ನೀವು ಗಮನ ಇಟ್ಕೊಳ್ಳಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನಂದರೆ ನೀವು ಬೈ ಪ್ರಾಕ್ಟೀಸೇ ಪರ್ಫೆಕ್ಟ್ ಆಗಬೇಕು. ಆಮೇಲೆ ಎಷ್ಟು ಜಾಸ್ತಿ ನೀವು ಈ ಥರ ವಾಕ್ಯಗಳನ್ನ ಬರೀತಿರೋ ಅಷ್ಟು ಒಳ್ಳೆಯದು ನಿಮಗೆ. ಪ್ರತಿದಿನ ನಾನು ತೋರಿಸ್ಕೊಡ್ತಿರೋ ಪಾಠನ ದಯವಿಟ್ಟು ಚೆನ್ನಾಗಿ ಒಂದು 15 ನಿಮಿಷ ಕೂತ್ಕೊಂಡು ಅಭ್ಯಾಸ ಮಾಡ್ಕೊಂಡು ಜೀರ್ಣ ಮಾಡ್ಕೊಂಬಿಡಿ. ಜೀವನ ಪರ್ಯಂತ ನೀವು ಅದನ್ನು ಉಪಯೋಗಿಸ್ಬೋದು. ಸೊ ಹ್ಯಾವ್ ಅ ನೈಸ್ ಟೈಮ್ ಟಿಲ್ ದ ನೆಕ್ಸ್ಟ್ ಕ್ಲಾಸ್. ಸಿ ಯು.